ಫ್ರೆಂಡ್ಸ್, ನಾವು ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಹಾಗೆ ಬೋರ್ಡಿಂಗ್ ಪಾಸು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ನಾವು ಬುಕ್ ಮಾಡಿದ್ದು gohair.in ಗೋಹೇರ್ ಫ್ಲೈಟ್ನ ಬುಕ್ ಮಾಡಿದ್ದು. ನಾವು ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಬ್ಯಾಂಗ್ಳೂರ್ ಟು ಗೋವಾ ಹೋಗ್ತಾ ಇದ್ದೀವಿ. ಗೋವಾ ಈ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಅದಕ್ಕೋಸ್ಕರ ನಾವು ಗೋವಾ ಟ್ರಿಪ್ ಮಾಡ್ತಾ ಇದ್ದೀವಿ. ನಾನು ಯಾರಿಗೂ ಹೇಳಿರಲಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಹೇಳ್ತಾ ಇದ್ದೀನಿ, ಇವಾಗ ಗೋವಾಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಗೋವಾದಲ್ಲಿ ತುಂಬಾ ಹುಷಾರಾಗಿರಬೇಕು, ಯಾಕಂದರೆ ಟ್ಯಾಕ್ಸಿಯವರೆಲ್ಲ ತುಂಬ ಕೇಳ್ತಾರೆ ನಮಗೆ ಕಿಲೋಮೀಟರು ಎಷ್ಟು ಆಗುತ್ತೆ ಮತ್ತು ಪರ್ ಕಿಲೋಮೀಟರ್ಗೆ ಎಷ್ಟು ರೇಟ್ ಅಂತ ನಮ್ಗೆ ಗೊತ್ತಿರಬೇಕು. ನಮಗೆ ಟ್ಯಾಕ್ಸಿಯವರು 3000 ಚೇಂಜ್ ಹೇಳಿದರು. ನಾವು ಕಿಲೋಮೀಟರ್ ಎಲ್ಲ ನೋಡಿಬಿಟ್ಟು ನೆಗೋಷಿಯೇಷನ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನೀವು ನೋಡ್ಕೊಳ್ಳಿ. ಕ್ಯಾಬ್ ಚಾರ್ಜಸ್ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ, ನಮಗೇನು ಗೊತ್ತಿಲ್ಲ ಅಂದರೆ ತುಂಬ ಮೋಸ ಮಾಡ್ತಾರೆ. ಸೊ ಅದಕ್ಕೆ ಕಿಲೋಮೀಟರ್ ಎಷ್ಟಾಗುತ್ತೆ ಮತ್ತು 1 ಕಿಲೋಮೀಟರ್ಗೆ ಎಷ್ಟು ಪ್ರೈಸ್ ಅಂತ ತಿಳ್ಕೊಂಡಿರಿ ಹೋಗೋಕ್ಕಿಂತ ಮುಂಚೆ. ಏರ್ಪೋರ್ಟಿಂದ ನಮ್ಮದು ಹೋಟಲ್ಲು 40 ಕಿಲೋಮೀಟರ್ಸ್ ಇತ್ತು. ಸೊ ಅದಕ್ಕೆ ನಾವು ಹೊರಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.